ಕನ್ನಡ ಚಿತ್ರರಂಗದ ಸುವರ್ಣ ಯುಗದಲ್ಲಿ ಬೆಳ್ಳಿ ತೆರೆಯ ಮೇಲೆ ಮಿಂಚಿ ಮರೆಯಾದ ಧ್ರುವತಾರೆ ವಜ್ರಮುನಿ. ಸಾಮಾನ್ಯವಾಗಿ ವಜ್ರಮುನಿ ಎಂದಾಕ್ಷಣ ಕಣ್ಮುಂದೆ ಬರುವುದು ಅವರ ರೋಷಾವೇಶದ ಆರ್ಭಟ, ಕಣ್ಣಲ್ಲಿ ಹೊರಹಾಕುತ್ತಿದ್ದ ಕಿಡಿ, ನಿರ್ದಯಿಯಾಗಿ ವರ್ತಿಸುವ ಖಳನಾಯಕನ ಖದರ್ ಅಷ್ಟೆ. ಆದರೆ ನೆನಪಿರಲಿ, ಇದು ಅವರ ಸಿನಿ ಬದುಕಿನ ಚಿತ್ರಣವಷ್ಟೆ. ಅವರು ನೈಜ ಜೀವನದಲ್ಲಿ ಇದ್ದ ಬಗೆಯೇ ಬೇರೆ. May 10, 1944 ಜನಿಸಿದ ವಜ್ರಮುನಿಯವರ ಹುಟ್ಟಿನ ಹೆಸರು ಸದಾನಂದ ಸಾಗರ್. ಇವರ ತಂದೆ ವಜ್ರಪ್ಪ. ಕುಟುಂಬ ವಜ್ರಮುನೇಶ್ವರನನ್ನ ಪೂಜಿಸುತ್ತಿದ್ದರಿಂದ ಅದೇ ಹೆಸರನ್ನ ಮುಂದೆ ತಮ್ಮ ಮಗನಿಗೂ ಇಟ್ಟಿದ್ರು. ಹೆಚ್ಚು ತುಂಟತನ ಮಾಡುತ್ತಲೇ ಬೆಳೆದ ವಜ್ರಮುನಿ ಓದಿಗಿಂತ ಹೆಚ್ಚು ನಾಟಕಗಳನ್ನ ಪ್ರೀತಿಸಿದ್ರು. ಅವರ ತಂದೆ ತಾಯಿ ಮಗ ಓದಿ ಮುಂದೆ ಬರಬೇಕು ಅಂತ ಕಾಲೇಜಿಗೆ ಸೇರಿಸಿದ್ರೆ ವಜ್ರಮುನಿ ಅವರು ಸೇರಿದ್ದು ನಾಟಕ ಮಂಡಳಿಯನ್ನ. ನಿರ್ದೇಶಕ ಪುಟ್ಟಣ್ಣ ಕಣಗಾಲ್ ಸಹೋದರ ಕಣಗಾಲ್ ಪ್ರಭಾಕರ ಶಾಸ್ತ್ರಿಯವರು ತಯಾರಿಸುತ್ತಿದ್ದ ಪ್ರಚಂಡ ರಾವಣ ನಾಟಕ ಅವರಿಗೆ ಇನ್ನಿಲ್ಲದ ಹೆಸರನ್ನ ತಂದುಕೊಟ್ಟಿತ್ತು. ಹಾಗ್ ನೋಡಿದ್ರೆ ಈ ಪಾತ್ರ ಇವರಿಗೆ ಸಿಕ್ಕಿದ್ದು ಕೂಡ ಪವಾಡವೇ. ಹೌದು, ಕಣಗಾಲ್ ಪ್ರಭಾಕರ್ ಶಾಸ್ತ್ರಿಗಳ ಟ್ರೂಪಿಗೆ ವಜ್ರಮುನಿಯವರು ಸೇರಿ ಆಗ ಕೆಲ ಕಾಲವಾಗಿತ್ತಷ್ಟೆ. ಅದೊಮ್ಮೆ ಅವರು ಪ್ರಚಂಡ ರಾವಣ ನಾಟಕವನ್ನ ತಯಾರಿಸಲು ಮುಂದಾದ್ರು. ಈ ನಾಟಕದಲ್ಲಿ ಪ್ರಮುಖ ಪಾತ್ರ ರಾವಣನದ್ದು. ರಾವಣನ ಪಾತ್ರವನ್ನ ನಿರ್ವಹಿಸಲು ಹಲವು ಕಡೆಯಿಂದ ಆಗಿನ ಕಾಲದಲ್ಲಿ ಪ್ರಖ್ಯಾತರಾಗಿದ್ದ 10 ಜನರನ್ನ ಕರೆಸಲಾಗಿತ್ತು. ಆದ್ರೆ ಅವರ್ಯಾರು ಕೂಡ ಪ್ರಚಂಡ ರಾವಣರಾಗಲು ನಮ್ಮಿಂದ ಸಾಧ್ಯವಿಲ್ಲ ಎಂದುಬಿಟ್ರು. ಇದಕ್ಕೆ ಕಾರಣ ಪ್ರಭಾಕರ್ ಶಾಸ್ತ್ರಿಯವರು ಹೊಸದಿದ್ದ ಸಂಭಾಷಣೆ. ಆದ್ರೆ ಯಾವಾಗ ಯಾರೂ ಈ ಪಾತ್ರವನ್ನ ಮಾಡಲು ಮುಂದಾಗಲಿಲ್ಲವೋ ಆಗಲೇ ಪ್ರಭಾಕರ್ ಶಾಸ್ತ್ರಿಯವರ ಕಣ್ಣು ವಜ್ರಮುನಿಯವರ ಮೇಲೆ ಬಿತ್ತು. ಈ ಪಾತ್ರ ಮಾಡೋಕೆ ನೀನೇ ಸೂಕ್ತ ಅಂತ ಹೇಳಿ ಪಾತ್ರವನ್ನ ನೀಡಿಯೇ ಬಿಟ್ರು. ನಿಮಗೆ ಗೊತ್ತಿರಲಿ, ವಜ್ರಮುನಿಯವರು ನಾಯಕರಾಗಬೇಕು ಅಂತ ಕನಸಿಟ್ಟುಕೊಂಡಿದ್ದವರು. ಆದರೆ ಕಣಗಾಲರು ನೆಗೆಟಿವ್ ಪಾತ್ರವನ್ನ ನೀಡಿದ್ರು. ಏನಾದರೂ ಸರಿ, ಅವಕಾಶ ಸಿಕ್ಕಿತಲ್ಲ, ಅದೊಂದೇ ಖುಷಿಯ ವಿಚಾರ ಅಂತ ಭಾವಿಸಿದವರೇ ಒಂದು ಕ್ಷಣ ಕೂಡ ಯೋಚಿಸದೆ ಬಣ್ಣ ಹಚ್ಚಿಯೇ ಬಿಟ್ರು ವಜ್ರಮುನಿ. ಅಲ್ಲಿಗೆ ರಂಗಭೂಮಿಯಲ್ಲಿ ಹೊಸ ಕಲಾವಿದನೊಬ್ಬನ ಜನನವಾಗಿತ್ತು. ಪ್ರಚಂಡ ರಾವಣ ಇನ್ನಿಲ್ಲದಂತೆ ಹೆಸರನ್ನ ತಂದುಕೊಟ್ಟಿತ್ತು. ಇಂದಿಗೂ ಸಹ ವಜ್ರಮುನಿ ಅಂದ್ರೆ ಸಾಕು, ಪ್ರಚಂಡ ರಾವಣದ ಪಾತ್ರ ಕಣ್ಮುಂದೆ ಬರುತ್ತೆ. ಆ ಮಟ್ಟಿನ ಜನಪ್ರಿಯತೆಯನ್ನ ತಂದುಕೊಟ್ಟಿತು ಆ ನಾಟಕ. ಆಗ ಪ್ರಬಲವಾಗಿದ್ದ ಕಲಾವೇದಿಕೆ ಅಂದ್ರೆ ಅದು ರಂಗಭೂಮಿ. ರಂಗಭೂಮಿಯಲ್ಲಿ ಅಕ್ಷರಾಭ್ಯಾಸ ಮಾಡಿದವರಿಗೆ ನಿರಾಯಾಸವಾಗಿ ಬಣ್ಣದ ಲೋಕಕ್ಕೆ ಪ್ರವೇಶಿಸಲು ಹಸಿರು ನಿಶಾನೆ ಸಿಕ್ಕಂತಾಗ್ತಿತ್ತು. ವಜ್ರಮುನಿ ಬದುಕಲ್ಲು ಹೀಗೆ ಆಗಿತ್ತು. ಪ್ರಚಂಡ ರಾವಣದಲ್ಲಿ ವಜ್ರಮುನಿ ಅಬ್ಬರಿಸಿದ ರೀತಿಗೆ ರಂಗಭೂಮಿ, ಚಿತ್ರರಂಗ ಎರಡೂ ಬೆರಗು ಕಣ್ಣಿನಿಂದ ನೋಡಿತು. ನಿರ್ದೇಶಕ ದಿಗ್ಗಜ ಪುಟ್ಟಣ್ಣ ಕಣಗಾಲ್ ಕಣ್ಣಿಗೆ ವಜ್ರಮುನಿಯವರು ಬಿದ್ದದ್ದು ಆಗಲೇ. ಇವರ ನಟನಾ ಚಾತುರ್ಯಕ್ಕೆ ಸಂಪೂರ್ಣ ಶರಣಾದ ಪುಟ್ಟಣ್ಣ 1000 ಮೆಟ್ಟಿಲು ಚಿತ್ರಕ್ಕೆ ಆಯ್ಕೆ ಮಾಡಿದ್ರು. ಆದರೆ ಅದು ಕಾರಣಾಂತರಗಳಿಂದ ಸ್ಥಗಿತಗೊಂಡಿತು. ಆದ್ರೇನಂತೆ, ಪುಟ್ಟಣ್ಣ ಅವರೇ ನಿರ್ದೇಶಿಸಿದ ಮಲ್ಲಮ್ಮನ ಪವಾಡದಲ್ಲಿ ಪ್ರಮುಖ ಪಾತ್ರ ಸಿಕ್ಕಿತು. ಚಿತ್ರರಂಗದ ಪ್ರಯಾಣ ಅಲ್ಲಿಂದ ಆರಂಭವಾಯಿತು. ಅಲ್ಲಿಂದ ಶುರುವಾದ ವಜ್ರಮುನಿಯವರ ಸಿನಿ ಜರ್ನಿ ಸುಮಾರು 300 ಚಿತ್ರಗಳಿಗೂ ಅಧಿಕ ಸಿನಿಮಾದವರೆಗೂ ಮುಂದುವರಿತು. 2003 ತೆರೆ ಕಂಡ ಪಾಳೆಗಾರ ವಜ್ರಮುನಿಯವರ ಕೊನೆಯ ಸಿನಿಮಾ ಆಯಿತು. ವಜ್ರಮುನಿಯವರು ನಟಿಸಿದ ಶೇಕಡ 95% ಚಿತ್ರಗಳಲ್ಲಿ ಹೆಚ್ಚು ಖಳನಾಯಕ ಕೇಂದ್ರಿತವೇ ಆದರೂ ಸಹ ನಡುನಡುವೆ ಗೌರಿ ಕಲ್ಯಾಣ, ಏನ್ ಸ್ವಾಮಿ ಅಳಿಯಂದ್ರೆ, ಯುಗ ಪುರುಷ, ಸರ್ಕಲ್ ಇನ್ಸ್ಪೆಕ್ಟರ್, ಲಾಕಪ್ ಡೆತ್, ಮಹೇಂದ್ರ ವರ್ಮ, ಹಳ್ಳಿ ಕೃಷ್ಣ, ಡೆಲ್ಲಿ ರಾಧ, ರಾಯರು ಬಂದರು ಮಾವನ ಮನೆಗೆ ಸಿನಿಮಾಗಳಲ್ಲಿ ಉತ್ತಮ ಪಾತ್ರಗಳನ್ನು ನಿರ್ವಹಿಸಿದರು. ಮೊದಮೊದಲು ರಾಜ್, ವಿಷ್ಣು, ಶಂಕರ್ನಾಗ್, ಅನಂತನಾಗ್, ಶ್ರೀನಾಥ್, ಅಂಬರೀಷ್, ಪ್ರಭಾಕರ್, ಹೀಗೆ ಪ್ರತಿಯೊಬ್ಬರ ಬಹುತೇಕ ಚಿತ್ರಗಳಲ್ಲಿ ವಜ್ರಮುನಿಯೇ ವಿಲನ್. ಖಳನಾಯಕ ಅಂದ್ರೆ ಹೀಗೂ ಇರ್ತಾರ ಅನ್ನೋ ರೀತಿಯಲ್ಲಿ ಆಕ್ಟ್ ಮಾಡ್ತಿದ್ರು ವಜ್ರಮುನಿ. ಇದಕ್ಕೆ ಸಾಕ್ಷಿ ಎನ್ನುವಂತೆ ವಜ್ರಮುನಿ ತೆರೆ ಮೇಲೆ ಬಂದ್ರೆ ಚಿತ್ರಮಂದಿರದಲ್ಲಿ ಸಿನಿಮಾ ನೋಡುತ್ತಿದ್ದವರಿಗೆ ನಡುಕ ಹುಟ್ಟುತ್ತಿತ್ತು. ಅವರ ಘರ್ಜನೆಗೆ, ಅಟ್ಟಹಾಸದ ರೌದ್ರ ನಗುವಿಗೆ ಕುಳಿತಲ್ಲೇ ಬೆವರುತ್ತಿದ್ದವರು ಅದೆಷ್ಟೋ ಮಂದಿ.
ಇನ್ನು ಮಕ್ಕಳಂತೂ ವಜ್ರಮುನಿ ಹೆಸರೆತ್ತಿದ್ರೆ ಸಾಕು, ಅಳುವುದನ್ನು ನಿಲ್ಲಿಸುತ್ತಿದ್ರು. ಆ ಮಟ್ಟಿಗೆ ಪಾತ್ರದಲ್ಲಿ ತಲ್ಲೀನತೆ ಇರ್ತಾ ಇತ್ತು ವಜ್ರಮುನಿಯವರ ನಟನೆಯಲ್ಲಿ. ದುರಂತವೆಂದರೆ ಬೆಳ್ಳಿತೆರೆಯ ವ್ಯಕ್ತಿತ್ವವನ್ನೇ ಅನೇಕರು ವಜ್ರಮುನಿಯ ನಿಜವಾದ ವ್ಯಕ್ತಿತ್ವವೆಂದು ತಿಳ್ಕೊಂಡು ಬಿಟ್ರು. ತೆರೆಯಾಚೆಗಿನ ವಜ್ರಮುನಿಯವರ ವ್ಯಕ್ತಿತ್ವವನ್ನ ಜನ ಅರಿಯದೇ ಹೋದ್ರು. ನಿಮಗೆ ಗೊತ್ತಾ, ವಜ್ರಮುನಿ ಅಂದ್ರೆ ಪ್ರೀತಿಗೆ ಸ್ನೇಹಕ್ಕೆ ಮತ್ತೊಂದು ಹೆಸರಾಗಿದ್ರು, ಕರುಣಾಮಯಿಯಾಗಿದ್ರು. ದೇಹಿ ಅಂತ ಬಂದವರ ಕೈಯನ್ನು ಹಿಡಿಯುತ್ತಿದ್ರು, ದಾನ ಧರ್ಮವನ್ನು ಮಾಡಿದ್ರು. ಅವರದ್ದು ಸಂಪತ್ತಿಗೆ ಸವಾಲ್ನ ಗರ್ವಿಷ್ಠ ಜಮೀನ್ದಾರನ ಮನೋಭಾವವಲ್ಲ, ತನಗೆ ನೋವಾದ್ರೂ ಪರವಾಗಿಲ್ಲ, ನನ್ನ ನಂಬಿದವರು ಮರುಗಬಾರದು ಎನ್ನುವ ವ್ಯಕ್ತಿತ್ವವಾಗಿತ್ತು. ಜಯನಗರ ಹೌಸಿಂಗ್ ಸೊಸೈಟಿಯಲ್ಲಿ ಪ್ರೆಸಿಡೆಂಟ್ ಆಗಿದ್ದ ವಜ್ರಮುನಿಯವರು ಬಡಜನಗಳಿಗೆ ಸೈಟ್, ಸೈಕಲ್ ಹಾಗೂ ಸ್ಕೂಲ್ಗಳನ್ನು ಕಟ್ಟಿಸಿದ್ರು. ಬಡ ಮಕ್ಕಳಿಗೆ ಉಚಿತ ಶಿಕ್ಷಣವನ್ನ ನೀಡಿದ ಮೇರು ವ್ಯಕ್ತಿತ್ವವನ್ನ ಹೊಂದಿದ್ರು. ಇವೆಲ್ಲಕ್ಕಿಂತ ಹೆಚ್ಚು ಒಳ್ಳೆಯ ಗಂಡ, ಒಳ್ಳೆಯ ಅಪ್ಪ, ಈ ನಾಡಿಗೆ ಒಳ್ಳೆಯ ಪ್ರಜೆ. ವಜ್ರಮುನಿಯವರಲ್ಲಿದ್ದ ಒಳ್ಳೆತನಕ್ಕಿದ್ದ ಮತ್ತೊಂದು ಉದಾಹರಣೆ ಎಂದ್ರೆ, ಎಷ್ಟೋ ಸಿನಿಮಾಗಳಲ್ಲಿ ವಜ್ರಮುನಿ ಅತ್ಯಾಚಾರ ದೃಶ್ಯಗಳಲ್ಲಿ ಕಾಣಿಸ್ಕೊಳ್ಳೋ ಮುನ್ನ ಅತ್ಯಾಚಾರದ ಸನ್ನಿವೇಶಗಳಿಗೆ ಒಳಗಾಗುವ ಹೆಣ್ಣು ಮಗಳಿಗೆ ಕ್ಷಮೆ ಕೇಳುತ್ತಿದ್ರು. ಇದು ನನ್ನ ವೃತ್ತಿ ಧರ್ಮ, ಹಾಗೆಯೇ ಇದು ವೃತ್ತಿ ಕರ್ಮ. ಚಿತ್ರಕ್ಕೆ ನ್ಯಾಯ ಒದಗಿಸುವ ಸಲುವಾಗಿ ಈ ಸೀನ್ನಲ್ಲಿ ನಾನು ಭಾಗಿಯಾಗಬೇಕಿದೆ, ಯಾವುದೇ ಕಾರಣಕ್ಕೂ ಬೇಸರ ಮಾಡಿಕೊಳ್ಬೇಡಿ, ಏನಾದರೂ ತಪ್ಪಾದರೆ ಕ್ಷಮಿಸಿ ಅಂತಾನೆ ಹೇಳುತ್ತಿದ್ರು. ಹೀಗಂತ ಹೇಳುತ್ತಿದ್ದ ವಜ್ರಮುನಿಯವರನ್ನ ಚಿತ್ರರಂಗದ ಮಂದಿ ತುಂಬಾ ಆಪ್ತವಾಗಿಯೇ ನೋಡುತ್ತಿದ್ರು ಕೂಡ. ಆದರೆ ಯಾವಾಗ 1984 ತಾಯಿಗಿಂತ ದೇವರಿಲ್ಲ ಚಿತ್ರದಲ್ಲಿ ಕಾಣಿಸ್ಕೊಂಡ್ರೋ ಅಲ್ಲಿಂದ ಅವರ ಕಷ್ಟದ ದಿನಗಳು ಶುರುವಾದವು. ನಟರಾಗಿ ಗೆದ್ದ ವಜ್ರಮುನಿ ನಿರ್ಮಾಪಕರಾಗಿ ಸೋತರು. ತಾಯಿಗಿಂತ ದೇವರಿಲ್ಲ, ಬ್ರಹ್ಮಾಸ್ತ್ರ, ರಣಭೇರಿ, ಗಂಡಭೇರುಂಡ ಚಿತ್ರಗಳು ನೆಲ ಕಚ್ಚಿದವು. ಅದರಲ್ಲೂ ಗಂಡಭೇರುಂಡ ಚಿತ್ರವನ್ನ ಅದ್ಧೂರಿಯಾಗಿ ನಿರ್ಮಿಸಲು ಹೋಗಿ ಸಾಲದ ಸುಳಿಗೆ ಸಿಲುಕಿಕೊಂಡಿದ್ರು. ಮನೆಯನ್ನ ಮಾರಬೇಕಾಯ್ತು. ಅದು ಆ ವಿಧಿ ಮೊದಲ ಬಾರಿಗೆ ಕೊಟ್ಟ ಬಹುದೊಡ್ಡ ಹೊಡೆತ. ಇದೇ ಸಿನಿಮಾ ವಿಚಾರವಾಗಿ ಕೋರ್ಟ್ ಮೆಟ್ಟಿಲನ್ನು ಹತ್ತುವಂತೆ ಮಾಡಿಬಿಟ್ರು ಗಾಂಧಿನಗರದ ಕೆಲ ಮಂದಿ. ಆದರೂ ವಜ್ರಮುನಿ ಎದೆಗುಂದಲಿಲ್ಲ. ತಮ್ಮ ಕೊನೆಗಾಲದಲ್ಲಿಯೂ ಸಹ ಪ್ರಚಂಡ ರಾವಣ ನಾಟಕವನ್ನ ಸಿನಿಮಾ ಮಾಡುವ ಉಮೇದಿನಲ್ಲಿಯೂ ಇದ್ರು. ಆದರದು ಸಾಧ್ಯವಾಗಲೇ ಇಲ್ಲ. ಇನ್ನು ವಜ್ರಮುನಿ ರಾಜಕೀಯ ರಂಗದಲ್ಲೂ ಸಹ ಹಿನ್ನಡೆಯನ್ನು ಅನುಭವಿಸಿದರು. 1994 ಬಸವನಗುಡಿ ವಿಧಾನಸಭಾ ಕ್ಷೇತ್ರದಿಂದ ಚುನಾವಣೆಗೆ ಸ್ಪರ್ಧಿಸಿ ಸೋಲನ್ನ ಕಂಡಿದ್ರು. ಒಂದೆಡೆ ಚಿತ್ರರಂಗದ ಸೋಲು, ಮತ್ತೊಂದೆಡೆ ರಾಜಕೀಯ ರಂಗದಲ್ಲೂ ಸೋಲು, ಎರಡೂ ಕೂಡ ವಜ್ರಮುನಿಯವರನ್ನ ವಿಪರೀತವಾಗಿ ಕಾಡೋಕೆ ಶುರು ಮಾಡಿಬಿಟ್ಟಿತ್ತು. ದಿನ ಕಳೆದಂತೆ ಅವರಲ್ಲಿದ್ದ ಶಕ್ತಿಯೂ ಕುಂದಿತ್ತು. ಮನಸ್ಸು ಹರೆಯವಾಗಿತ್ತಾದರೂ ದೇಹ ಆಯಾಸಗೊಂಡಿತ್ತು. ಅಷ್ಟೇ ಅಲ್ಲದೆ ಅಬ್ಬರದ ನಟನೆಗೆ ಸದಾ ಜೋರು ಮಾತು, ಕಿರುಚಾಟ, ಅರಚಾಟ ಸಾಮಾನ್ಯವಾಗಿತ್ತಾದ್ರಿಂದ ಅನಾರೋಗ್ಯಕ್ಕೆ ಒಳಗಾಗಿದ್ರು. ಈ ನಡುವಲ್ಲಿ ಧೂಮಪಾನ, ಮದ್ಯಪಾನ ಸೇವನೆಯು ಅವರನ್ನ ಬಲಿ ತೆಗೆದುಕೊಳ್ಳುವ ಮಟ್ಟಕ್ಕೆ ತಂದುಬಿಟ್ಟಿತ್ತು. ಯಾವ ಬಣ್ಣವನ್ನ ನಂಬಿ ಚಿತ್ರರಂಗಕ್ಕೆ ಬಂದರೋ ಆ ಬಣ್ಣ ಸಹಿಸಲ ಸಾಧ್ಯ ನೋವನ್ನ ಕೊಟ್ಟಿತ್ತು. ತಮ್ಮ ಸಿನಿ ಬದುಕಿನುದ್ದಕ್ಕೂ ಹಲವು ರೀತಿಯ ಏರಿಳಿತಗಳನ್ನು ಕಂಡ ವಜ್ರಮುನಿ ಚಿತ್ರರಂಗ ಪ್ರವೇಶ ಮಾಡಿದ್ದು ಮಾತ್ರ ಆಕಸ್ಮಿಕವಾಗಿ. ನಾಯಕರಾಗಲು ಬಂದವರು ಖಳನಾಯಕರಾಗಿಯೇ ಬಣ್ಣದ ಬದುಕಿಗೆ ಪ್ರವೇಶ ನೀಡಿದರು. ಆದರೆ ಅದೇ ಬಣ್ಣದ ಲೋಕದಿಂದ ಹಲವು ಮನೋವೇದನೆಗಳನ್ನು ಅನುಭವಿಸಬೇಕಾಗತ್ತೆ ಅನ್ನೋದು ಸ್ವತಃ ವಜ್ರಮುನಿಯವರಿಗೆ ತಿಳಿದಿರಲಿಲ್ಲ. ಹೀಗಾಗಿಯೇ ಈ ಎಲ್ಲ ಘಟನೆಗಳಿಂದ ಮಾನಸಿಕವಾಗಿ ನೊಂದಿದ್ದ ವಜ್ರಮುನಿ, ತಾನು ಈ ಚಿತ್ರರಂಗದಲ್ಲಿ ಪಡೆದದ್ದು ಕಳೆದದ್ದು ಸಾಕು, ನನ್ನ ಮಕ್ಕಳಿಗೆ ಬಣ್ಣದ ಗೀಳು ಹತ್ತುವುದು ಬೇಡ, ಆದ್ದರಿಂದ ಅವರ ಮನ ನೋಯುವುದು ಬೇಡ ಅಂತ ಮಕ್ಕಳನ್ನ ಚಿತ್ರರಂಗಕ್ಕೆ ಬರಲು ಬಿಡಲಿಲ್ಲ. ಹಾಗೆ ನೋಡಿದ್ರೆ ಅವರ ಮಕ್ಕಳಿಗೂ ಬಣ್ಣದ ನಂಟು ಬೆಳೆಸಬೇಕೆನ್ನುವ ಹಂಬಲವೂ ಇರಲಿಲ್ಲ. ವಜ್ರಮುನಿಯವರು ಇಷ್ಟೊಂದು ಮನನೋಯಲು ಗಾಂಧಿನಗರದ ನಿಜಬಣ್ಣ ತಿಳಿದಿದ್ದು ಒಂದು ಕಾರಣವಾದರೆ, ಮತ್ತೊಂದು ಅವರನ್ನ ಕಂಡರೆ ಜನ ಮಾತನಾಡಿಸಲು ಹೆದರುತ್ತಿದ್ದದ್ದು ಸಹ ವಜ್ರಮುನಿಯವರಿಗೆ ನೋವನ್ನ ಉಂಟು ಮಾಡಿತ್ತು. ಯಾಕಂದ್ರೆ ವಜ್ರಮುನಿ ವಾಸ್ತವ ಜೀವನದಲ್ಲಿ ರೂಢಿಸಿಕೊಂಡಿದ್ದ ಮನೋಭಾವವೇ ಬೇರೆ. ಆದರೆ ಅವರ ಒಳಮನಸ್ಸನ್ನ, ಅಂತರಂಗವನ್ನ ಅರ್ಥೈಸಿಕೊಂಡವರು ಕೆಲವರು ಮಾತ್ರ.
ಡಾಕ್ಟರ್ ರಾಜ್ ಅವರೊಂದಿಗೆ ಎಷ್ಟೇ ಸಿನಿಮಾಗಳಲ್ಲಿ ವಿಲನ್ ಆಗಿ ನಟಿಸಿದ್ರೂ ಸಹ ನಿಜ ಜೀವನದಲ್ಲಿ ಇವರಿಬ್ಬರು ಉತ್ತಮ ಸ್ನೇಹಿತರಾಗಿದ್ರು. ಇನ್ನು ಸಾಯುವ ಕಾಲದಲ್ಲಿ ವಜ್ರಮುನಿ ತುಂಬಾ ಬದಲಾಗಿದ್ರು, ನಟನೆಯನ್ನ ಕೈಬಿಟ್ಟಿದ್ರು. ಅವರ ನಟನಾ ಪ್ರಭಾವಳಿ ನೋಡದೆ ಪ್ರೇಕ್ಷಕರು ಸಹ ಬಸವಳಿದ್ರು. ದಿನದಿಂದ ದಿನಕ್ಕೆ ಬದಲಾಗುತ್ತಿದ್ದ ಚಿತ್ರರಂಗದ ಸ್ಥಿತಿಗತಿಯೋ ಇಲ್ಲ ತಾವು ತಮ್ಮ ಸಿನಿ ಜೀವನದಲ್ಲಿ ಕಂಡ ಹಲವು ರೀತಿಯ ಬೇಸರದ ಸಂಗತಿಗಳು ತಿಳಿಯದು. ವಜ್ರಮುನಿಯವರು ಈ ಬಗ್ಗೆ ಯಾರೊಂದಿಗೂ ಯಾವೊಂದು ಸಂಗತಿಗಳನ್ನು ಹೇಳಿಕೊಳ್ಳಿಲ್ಲ. ವಜ್ರಮುನಿ ಅನಾರೋಗ್ಯದಿಂದ ಸತ್ತದ್ದು ನಿಜವೇ, ಆದರೂ ಅಂತಿಮ ದಿನಗಳಲ್ಲಿ ಅವರ ಮನಸ್ಸು ಅದೇನನ್ನೋ ಯೋಚಿಸ್ತಾ ಇತ್ತು, ಮತ್ತೇನನ್ನೋ ನೆನಪಿಸಿಕೊಳ್ತಾ ಇತ್ತು, ಒಳಗೊಳಗೆ ಮರುಕುತ್ತಿತ್ತು ಅನ್ನೋದು ನಿಜ. ಹೌದು, ಅಭಿನಯವನ್ನೇ ಉಸಿರಾಗಿಸಿಕೊಂಡು ಅದನ್ನೇ ಬದುಕಾಗಿಸಿಕೊಂಡಿದ್ದ ವಜ್ರಮುನಿಯವರು ಕೊನೆಯ ದಿನಗಳನ್ನ ಮಾತ್ರ ತುಂಬಾ ಯಾತನಾಮಯವಾಗಿ ಕಳೆದಿದ್ರು. ವಜ್ರಮುನಿಯವರಿಗೆ ಸಕ್ಕರೆ ಕಾಯಿಲೆ ಬಹುವಾಗಿ ಕಾಡುತ್ತಿತ್ತು. ಡಯಾಲಿಸಿಸ್, ಕಿಡ್ನಿ ಟ್ರಾನ್ಸ್ಪ್ಲಾಂಟ್ ಆಪರೇಷನ್ ಸಹ ಮಾಡಲಾಗಿತ್ತು. ತಿಂಗಳಿಗೆ 12 ಬಾರಿ ಡಯಾಲಿಸಿಸ್ ಮಾಡಿದ್ರೂ ಉಪಯೋಗವಾಗಲಿಲ್ಲ. ಸರಿಸುಮಾರು ತಮ್ಮ ಜೀವನದುದ್ದಕ್ಕೂ 1500 ಬಾರಿ ಡಯಾಲಿಸಿಸ್ಗೆ ಒಳಗಾಗಿ ಹೈರಾಣಾಗಿ ಹೋಗಿದ್ರು. ಜೊತೆಗೆ ಇತರ ತೊಂದರೆಗಳು ಕಾಡಲು ಆರಂಭಿಸಿದವು. ಕಾಲು ಫ್ರ್ಯಾಕ್ಚರ್ ಸಹ ಆಯಿತು. ಹೀಗಾಗಿಯೇ ಅವರ ದೇಹ ಸ್ಥಿತಿ ಕ್ಷೀಣಿಸುತ್ತಾ ಹೋಯಿತು. ಕೊನೆಗೆ ಜನವರಿ 5, 2006 ಮೃತ್ಯು ಅವರನ್ನ ತನ್ನ ಪಾಶಕ್ಕೆ ಸಿಲುಕಿಸಿಕೊಳ್ಳುವ ದೃಢ ನಿರ್ಧಾರ ಮಾಡಿಬಿಟ್ಟ. ನಟನೆಯಲ್ಲಿ ಭಯಂಕರ ಆದರೂ ವಿಧಿ ಮುಂದೆ ಶರಣಾಗಲೇಬೇಕಾಯಿತು ವಜ್ರಮುನಿ. ಅವರು ದೂರವಾದರೆಂದು ಇಲ್ಲಿಯವರೆಗೂ ಯಾರಿಗೂ ಅನ್ನಿಸಿಲ್ಲವಂದ್ರೆ ಅದಕ್ಕೆ ಕಾರಣ ವಜ್ರಮುನಿಯವರಿಗೆ ಕರುನಾಡ ಜನತೆ ತಮ್ಮ ಮನದಲ್ಲಿ ನೀಡಿರುವ ಸ್ಥಾನ ಅಂಥದ್ದು. ಎಷ್ಟೇ ವರ್ಷಗಳು ಉರುಳಿದ್ರೂ ಅವರಿಗೆ ಅವರೇ ಸಾಟಿ.